ಸ್ನೇಹಿತರೆ ಈ ಹೂಡಿಕೆ ಮಾಡೋರಿಗೆ ಅದರಲ್ಲೂ ಕೂಡ ಸ್ಟಾಕ್ ಮಾರ್ಕೆಟ್ ಹೇಗೆ ವರ್ಕ್ ಆಗುತ್ತೆ ಮ್ಯೂಚುವಲ್ ಫಂಡ್ಸ್ ಹೇಗೆ ವರ್ಕ್ ಆಗುತ್ತೆ ಅನ್ನೋ ಐಡಿಯಾ ಇರೋರಿಗೆ ಮ್ಯೂಚುವಲ್ ಫಂಡ್ ಹೂಡಿಕೆ ಮೇಲೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇರುತ್ತೆ ಅತ್ಯಂತ ಜನಪ್ರಿಯ ಹೂಡಿಕೆ ವಿಧಾನ ಇದು ಅದರಲ್ಲೂ ಕೂಡ ಸಾಮಾನ್ಯವಾಗಿ ಭಾರತ ಮಧ್ಯಮ ವರ್ಗದವರು ಜಾಸ್ತಿ ಇರುವಂತ ಒಂದು ದೇಶ ಇಲ್ಲೆಲ್ರಿಗೂ ಕೂಡ ಒಂದು ಡ್ರೀಮ್ ಇರುತ್ತೆ ಒಂದು ಕೋಟಿ ರೂಪಾಯಿ ಜೀವನದಲ್ಲಿ ನೋಡಬೇಕು ಅಂತ ಕೋಟಿ ಅಧಿಪತಿ ಆಗಬೇಕು ಅನ್ನೋ ಆಸೆ ಇರುತ್ತೆ ಅದಕ್ಕಾಗಿ ಸರಿಯಾದ ಹೂಡಿಕೆ ಆಪ್ಷನ್ ಹುಡುಕಾಟದಲ್ಲಿರ್ತಾರೆ ಸ್ನೇಹಿತರೆ ಸರಿಯಾದ ಮ್ಯೂಚುವಲ್ ಫಂಡ್ ಸರಿಯಾದ ಫಂಡ್ ಮ್ಯಾನೇಜರ್ ಲಾಂಗ್ ಟರ್ಮ್ ಹೂಡಿಕೆ ಈ ಎಲ್ಲ ಕಾಂಬಿನೇಷನ್ ವರ್ಕೌಟ್ ಮಾಡಿದ್ರೆ ಸಕ್ಸಸ್ಫುಲ್ ಹೂಡಿಕೆದಾರರ ಆಗಬಹುದು ಹೆಚ್ಚಿನ ಹೂಡಿಕೆದಾರರು ಮ್ಯೂಚುವಲ್ ಫಂಡ್ ನಲ್ಲಿ ಹಣ ಗಳಿಸೋಕೆ ಫಿಫ್ಟೀನ್ 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 ಫಾರ್ಮುಲಾವನ್ನ ಬಳಸ್ತಾರೆ ಅಥವಾ ತ್ರಿಬಲ್ ಫಿಫ್ಟೀನ್ ಫಾರ್ಮುಲಾವನ್ನು ಬಳಸ್ತಾರೆ ಹಾಗಿದ್ರೆ ಏನಿದು ತ್ರಿಬಲ್ ಫಿಫ್ಟೀನ್ ಫಾರ್ಮುಲಾ ಹೆಚ್ಚಿನ ರಿಟರ್ನ್ಸ್ ಜನರೇಟ್ ಮಾಡೋದು ಹೇಗೆ ಕಾಂಪೌಂಡಿಂಗ್ ಅಂದ್ರೆ ಮಾಡ್ತೀವಿ ನೋಡಿ ಮ್ಯೂಚುವಲ್ ಫಂಡ್ ಖರೀದಿ ಫಾರ್ಮುಲಾ ಸ್ನೇಹಿತರೆ ನೀವೇನಾದ್ರೂ ಮೊದಲ ಬಾರಿಗೆ ಮ್ಯೂಚುವಲ್ ಫಂಡ್ ಖರೀದಿ ಮಾಡೋ ಐಡಿಯಾದಲ್ಲಿದ್ರೆ ಈ ಸಿಂಪಲ್ ಟ್ರಿಕ್ ಬಳಸಿ ಮೊದಲಿಗೆ ಸಣ್ಣ ಐ ಪಿ ಅಂದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಈ ಅಪ್ರೋಚ್ ಮೂಲಕ ಕಡಿಮೆ ಪ್ರಮಾಣದ ರೆಗ್ಯುಲರ್ ಹೂಡಿಕೆಯನ್ನು ಶುರು ಮಾಡಿ ಮ್ಯೂಚುವಲ್ ಫಂಡ್ಗಳ ಅಡ್ವಾಂಟೇಜ್ ಕೇವಲ ರೂಪಾಯಿಯಿಂದ ನೀವು ಇನ್ವೆಸ್ಟ್ ಮಾಡೋದನ್ನ ಸೇವಿಂಗ್ಸ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಶುರು ಮಾಡುತ್ತಾ ಹೋಗಬಹುದು ಹಾಗೆ ಹೋಗ್ತಾ ಹೋಗ್ತಾ ನಿಮ್ಮ ಕಾಂಟ್ರಿಬ್ಯೂಷನ್ ಅನ್ನ ಹೂಡಿಕೆಯನ್ನ ಜಾಸ್ತಿ ಕೂಡ ಮಾಡಬಹುದು ಆದ್ರೆ ಕಾಂಪೌಂಡಿಂಗ್ ಎಫೆಕ್ಟ್ ನಿಮಗೆ ಸಿಗಬೇಕು ಅಂದ್ರೆ ರೆಗ್ಯುಲರ್ ಆಗಿ ಹೂಡಿಕೆ ಮಾಡೋದನ್ನ ನಿರಂತರವಾಗಿ ಮುಂದುವರಿಸಬೇಕು ಅಷ್ಟೇ ಕಾಂಪೌಂಡಿಂಗ್ ಅಂದ್ರೆ ಏನು ಅಂತ ಮುಂದೆ ನೋಡೋಣ ಇಲ್ಲಿ ನೀವೇನಾದ್ರೂ ಮ್ಯೂಚುವಲ್ ಫಂಡ್ ಮೂಲಕ ಒಂದು ಕೋಟಿ ರೂಪಾಯಿ ಗಳಿಸಬೇಕು ನಿಮ್ಮ ಕೋಟಿ ರೂಪಾಯಿಗೆ ರೀಚ್ ಮಾಡಬೇಕು ಅನ್ನೋ ಉದ್ದೇಶ ಇದ್ರೆ ನೀವು ಮೊದಲಿಗೆ ಒಳ್ಳೆ ಕ್ವಾಲಿಟಿ ಇಕ್ವಿಟಿ ಫಂಡ್ ಗಳನ್ನ ಸೆಲೆಕ್ಟ್ ಮಾಡಿ ಅವುಗಳ ಪಾಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಸ್ಟಡಿ ಮಾಡಿ ಕೋಟಿ ರೂಪಾಯಿ ಗುರಿಯನ್ನು ರೀಚ್ ಆಗೋಕೆ ಮ್ಯೂಚುವಲ್ ಫಂಡ್ ಒನ್ ಆಫ್ ದಿ ಬೆಸ್ಟ್ ಆಪ್ಷನ್ ಯಾಕೆ ಅಂದ್ರೆ ಮೊದಲಿಗೆ ಮಲ್ಟಿ ರಿಟರ್ನ್ ಸಿಗೋದು ಸ್ಟಾಕ್ ಮಾರ್ಕೆಟ್ ನಲ್ಲಿ ಮಾತ್ರ ಆದರೆ ಜನರು ಸ್ಟಾಕ್ ಮಾರ್ಕೆಟ್ ಗೆ ನೇರವಾಗಿ ಕೈ ಹಾಕಿ ಡೈರೆಕ್ಟ್ ಆಗಿ ರಿಸ್ಕ್ ಅಷ್ಟ ಐಡಿಯಾ ಇಲ್ಲ ರೀ ಅಂತಾರೆ ಕಾರಣಕ್ಕೆ ಜನ ಮ್ಯೂಚುವಲ್ ಫಂಡ್ ಅನ್ನ ಆಯ್ಕೆ ಮಾಡ್ಕೊಳ್ತಾರೆ ಅಲ್ಲಿ ಇವರು ರಿಸ್ಕ್ ಏನಿರೋದಿಲ್ಲ ಒಂದು ತಮ್ಮ ಫಂಡ್ ಆಯ್ಕೆ ಮಾಡಿ ದುಡ್ಡು ಹಾಕಿದ್ರೆ ಆಯ್ತು ಆ ಮ್ಯೂಚುವಲ್ ಫಂಡ್ ನ ಮ್ಯಾನೇಜರ್ ಡಿಸೈಡ್ ಮಾಡ್ತಾನೆ ಯಾವ ಸ್ಟಾಕ್ ಅನ್ನ ಪರ್ಚೇಸ್ ಮಾಡಬೇಕು ಅಂತ ಇದರಿಂದ ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡೋದ್ರಿಂದ ಸಾಮಾನ್ಯ ಹೂಡಿಕೆದಾರರಿಗೆ ಈಕ್ವಿಟಿ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟ್ ಮೇಲಿನ ಹೂಡಿಕೆ ಅವಕಾಶನೂ ಸಿಗುತ್ತೆ ಜೊತೆಗೆ ಒಂದು ಮಟ್ಟದಲ್ಲಿ ಮಾರ್ಕೆಟ್ ಅನಿಶ್ಚಿತತೆಗಳಿಂದ ಇವರೇ ಸ್ಟಾಕ್ ಪರ್ಚೇಸ್ ಮಾಡಿ ಯಾವಾಗಪ್ಪ ಮಾರೋದು ಯಾವಾಗಪ್ಪ ಇಟ್ಕೊಳ್ಳೋದು ಬಿದ್ರೆ ಏನು ಮಾಡೋದು ಅಥವಾ ಲಾಭ ಬಂದಾಗ ಏನು ಮಾಡಬೇಕು ಆ ಕನ್ಫ್ಯೂಷನ್ ಇರೋದಿಲ್ಲ ಫಂಡ್ ಮ್ಯಾನೇಜರ್ ಆ ಡಿಸಿಷನ್ ಇವರ ಪರವಾಗಿ ತಗೊಳ್ತಾ ಇರ್ತಾರೆ ಮ್ಯೂಚುವಲ್ ಫಂಡ್ ನಲ್ಲಿ ಜೊತೆಗೆ ಪ್ರತಿ ಹೂಡಿಕೆದಾರರಿಗೂ ಅವರ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಮೇಲೆ ಅಥವಾ ರಿಸ್ಕ್ ತೆಗೆದುಕೊಳ್ಳೋ ಸಾಮರ್ಥ್ಯದ ಆಧಾರದ ಮೇಲೆ ಫಂಡ್ ಆಯ್ಕೆ ಮಾಡಿಕೊಳ್ಳೋಕೆ ವೆರೈಟಿ ವೆರೈಟಿ ಮ್ಯೂಚುವಲ್ ಫಂಡ್ ಆಪ್ಷನ್ಸ್ ಕೂಡ ಇದೆ ಒಂದು ಕೋಟಿ ರೂಪಾಯಿ ರೀಚ್ ಆಗೋಕೆ ಫಿಫ್ಟೀನ್ 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 ರೂಲ್ ಸ್ನೇಹಿತರೆ ಒಂದು ಕೋಟಿ ರೂಪಾಯಿಯನ್ನ ರೀಚ್ ಆಗೋಕೆ ಮಾರ್ಕೆಟ್ನಲ್ಲಿ ಹೆಚ್ಚಿನ ಜನ ಈ ಹದಿನೈದರ ಫಾರ್ಮುಲಾವನ್ನ ಬಳಕೆ ಮಾಡ್ತಾರೆ ಮೊದಲಿಗೆ ವರ್ಷಕ್ಕೆ ಸುಮಾರು ಕೊಡೋ ಫಂಡ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಅದಕ್ಕಿಂತ ಹೆಚ್ಚು ಬೇಡ ಬೇಡ ಹೆಚ್ಚು ಬಂದ್ರೆ ಒಳ್ಳೇದೇ ಬಟ್ ಅದಕ್ಕಿಂತ ಹೆಚ್ಚು ಬರಬೇಕು ಅಂತ ತುಂಬಾ ರಿಸ್ಕ್ ಹೋಗಬೇಕು ಅಂತಿಲ್ಲ ಕಡಿಮೆ ರಿಸ್ಕ್ ನಲ್ಲಿ ಹದಿನೈದು ಪರ್ಸೆಂಟ್ ಕೊಡೋ ರೀತಿ ಇದ್ರೆ ಸಾಕು ಅಂತ ಫಂಡ್ ನಲ್ಲಿ ಹದಿನೈದು ವರ್ಷಗಳ ಕಾಲ ಅಂದ್ರೆ ಲಾಂಗ್ ಟರ್ಮ್ ನಲ್ಲಿ ಹೂಡಿಕೆ ಮಾಡಬೇಕು ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಹೂಡಿಕೆ ಮಾಡಬೇಕು ಹೀಗೆ ಮಾಡಿದ್ರೆ ಹದಿನೈದು ವರ್ಷದ ಅಂತ್ಯಕ್ಕೆ ನಿಮ್ಮ ಒಂದು ಕೋಟಿ ರೂಪಾಯಿ ಗೋಲನ್ನು ರೀಚ್ ಆಗೋಕೆ ಸಾಧ್ಯತೆ ಇರುತ್ತೆ ಇದಾದ್ಮೇಲೆ ಕಂಪೌಂಡಿಂಗ್ ಫ್ಯಾಕ್ಟರ್ ನಿಮ್ಮ ಹಣವನ್ನ ಬೇಗ ಮಲ್ಟಿಪ್ಲೈ ಮಾಡೋಕೆ ಹೆಲ್ಪ್ ಮಾಡುತ್ತೆ ಅದೇನು ಅಂತ ನಾವು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಫಿಫ್ಟೀನ್ ಪರ್ಸೆಂಟ್ ರಿಟರ್ನ್ ಅಂತ ಬಂದಾಗ ಅಲ್ಲಿ ಬೆಸ್ಟ್ ಸೂಟ್ ಆಗೋ ಒಂದು ಫಂಡ್ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತೀವಿ ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಐ ಸಿ ಐ ಸಿ ಐ ಮ್ಯೂಚುವಲ್ ಫಂಡ್ಸ್ ನ ಐ ಸಿ ಐ ಸಿ ಐ ಮಲ್ಟಿ ಆಸೆಟ್ ಅಲೋಕೇಶನ್ ಫಂಡ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೇಬೇಕು ನಾವಿಲ್ಲಿ ಹೆಸರೇ ಹೇಳುವಂತೆ ಮಲ್ಟಿ ಆಸೆಟ್ ಅಲೋಕೇಶನ್ ಫಂಡ್ ಹೂಡಿಕೆದಾರರಿಗೆ ಒಂದೇ ಫಂಡ್ ಮೂಲಕ ಬೇರೆ ಬೇರೆ ಆಸೆಟ್ ಕ್ಲಾಸಸ್ ಮೇಲೆ ಹೂಡಿಕೆ ಮಾಡೋಕೆ ಅವಕಾಶ ಸಿಗುತ್ತೆ ಬ್ಯಾಲೆನ್ಸ್ಡ್ ಪೋರ್ಟ್ಫೋಲಿಯೋ ಮಾಡಬೇಕು ಅಂತ ಅನ್ಕೊಂಡಿರೋರು ಒಂದೇ ಫಂಡ್ ಮೂಲಕ ಅದನ್ನ ಅಚೀವ್ ಮಾಡಬಹುದು ಈಕ್ವಿಟಿ ಸ್ಟಾಕ್ ಗಳು ಹಾಗೂ ಅತ್ಯಂತ ಸೇಫ್ ಇನ್ವೆಸ್ಟ್ಮೆಂಟ್ ಇನ್ಸ್ಟ್ರೂಮೆಂಟ್ ಗಳಾದ ಬಾಂಡ್ ಗಳು ಹಾಗೂ ಕಮಾಡಿಟಿ ಚಿನ್ನ ಈ ಎಲ್ಲದರ ಮೇಲೂ ಕೂಡ ಈ ಫಂಡ್ ಹೂಡಿಕೆ ಮಾಡುತ್ತೆ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋವನ್ನ ಈ ಫಂಡ್ ಹೊಂದಿದೆ ಹಾಗಾಗಿ ಈ ಒಂದೇ ಫಂಡ್ ಅಲ್ಲಿ ಹೂಡಿಕೆ ಮಾಡುವ ಮೂಲಕ ಡೈವರ್ಸಿಫಿಕೇಶನ್ ಅನ್ನ ಅಚೀವ್ ಮಾಡೋಕೆ ಹೂಡಿಕೆದಾರರಿಗೆ ಸಾಧ್ಯ ಆಗುತ್ತೆ ಡೈವರ್ಸಿಫಿಕೇಶನ್ ಅಂತ ಹೇಳಿದ್ರೆ ಬೇಸಿಕ್ ಹೂಡಿಕೆ ಬಗ್ಗೆ ಐಡಿಯಾ ದೊರೆಯ ಗೊತ್ತಿರುತ್ತೆ ಇಲ್ಲ ಅಂತ ಹೇಳ್ತೀವಿ ಕೇಳಿ ವೈವಿಧ್ಯಮಯ ಜಾಗಗಳಲ್ಲಿ ದುಡ್ಡನ್ನ ಹಾಕೋದು ಒಂದೇ ಕಡೆ ಹಾಕೊಂಡು ಆ ಒಂದು ಕ್ಷೇತ್ರ ಬಿದ್ರೆ ಎಲ್ಲವೂ ಬೀಳೋದಿಲ್ಲ ಅನ್ನೋ ಲೆಕ್ಕಾಚಾರದ ಆಧಾರದ ಮೇಲೆ ಈ ಒಂದು ಫಂಡ್ ಅನ್ನ ಡಿಸೈನ್ ಮಾಡಲಾಗಿದೆ ಮಲ್ಟಿ ಅಸೆಟ್ ಅಲೋಕೇಶನ್ ಫಂಡ್ ಅಂತ ಯಾಕಂದ್ರೆ ಯಾವಾಗ್ಲೂ ಕೂಡ ಎಲ್ಲಾ ಆಸೆಟ್ ಗಳು ಸೇಮ್ ಟಾಪ್ ಲೆವೆಲ್ ಪರ್ಫಾಮೆನ್ಸ್ ತೋರಿಸ್ತಾ ಇರೋದಿಲ್ಲ ಕೆಲವೊಂದ್ಸಲಿ ಈಕ್ವಿಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ರೆ ಕೆಲವೊಂದ್ಸಲ ಗೋಲ್ಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರುತ್ತೆ ಕೆಲವೊಂದ್ಸಲ ಬಾಂಡ್ ಗಳು ಚೆನ್ನಾಗಿ ಎಲ್ಲ ಕಡೆ ನಮ್ಮ ಹೂಡಿಕೆ ಹರಿದು ಹಂಚಿ ಹೋಗಿದ್ರೆ ಸೇಫ್ ಇರುತ್ತೆ ಅನ್ನೋ ಲೆಕ್ಕಾಚಾರ ಈ ಮ್ಯೂಚುವಲ್ ಫಂಡ್ ಆ ಕೆಲಸವನ್ನ ಮಾಡುತ್ತೆ ಕಾರಣಕ್ಕೆ ಮಲ್ಟಿ ಆಸೆಟ್ ಅಲೋಕೇಶನ್ ಫಂಡ್ ಗಳನ್ನ ಆಲ್ ವೆದರ್ ಪೋರ್ಟ್ಫೋಲಿಯೋ ಅಂತಾನೆ ಕರೆಯಲಾಗುತ್ತೆ ಯಾಕಂದ್ರೆ ಫಂಡ್ಗಳು ಯಾವುದೇ ಮಾರ್ಕೆಟ್ ಕಂಡೀಷನ್ ಇದ್ರೂ ಕೂಡ ರಿಸ್ಕ್ ಅನ್ನ ಲೋ ಮಾಡಿ ಬ್ಯಾಲೆನ್ಸ್ಡ್ ರಿಟರ್ನ್ಸ್ ಅನ್ನ ಜನರೇಟ್ ಮಾಡೋ ಸಾಮರ್ಥ್ಯವನ್ನ ಹೊಂದಿರುತ್ತವೆ ಭಾರತದ ಮಲ್ಟಿ ಅಸೆಟ್ ಫಂಡ್ಗಳು ಈಕ್ವಿಟಿ ಚಿನ್ನ ಹಾಗೂ ಡೆಟ್ ಬಾಂಡ್ಗಳ ಮೇಲೆ ಅಂದ್ರೆ ಸಾಲ ಪತ್ರಗಳ ಮೇಲೆ ನಿಮ್ಮ ಹಣವನ್ನ ಜಾಸ್ತಿ ಹೂಡಿಕೆ ಮಾಡ್ತವೆ ಇದರಿಂದ ನೀವು ಸೇಫ್ ರಿಟರ್ನ್ಸ್ ಅನ್ನ ಜನರೇಟ್ ಮಾಡೋಕೆ ನಿರೀಕ್ಷೆ ಇಟ್ಕೋಬಹುದು ಐ ಸಿ ಐ ಸಿ ಐ ಮಲ್ಟಿ ಅಸೆಟ್ ಅಲೋಕೇಶನ್ ಫಂಡ್ ಭಾರತದ ಟಾಪ್ ಮಲ್ಟಿ ಅಸೆಟ್ ಅಲೋಕೇಶನ್ ಫಂಡ್ಗಳಲ್ಲಿ ಒಂದು ಈ ಫಂಡ್ ಅರವತ್ತೈದು ಪರ್ಸೆಂಟ್ ಈಕ್ವಿಟಿ ಸ್ಟಾಕ್ ಗಳ ಮೇಲೆ ಹಾಗೂ ಡೆಟ್ ಬಾಂಡ್ ಅಥವಾ ಸಾಲ ಪತ್ರಗಳ ಮೇಲೆ ಹೂಡಿಕೆ ಮಾಡ್ತಾರೆ ಉಳಿದ ಇಪ್ಪತ್ತೈದು ಪರ್ಸೆಂಟ್ ಹಣವನ್ನ ಚಿನ್ನದ ಮೇಲೆ ಹೂಡಿಕೆಯನ್ನು ಮಾಡ್ತಾರೆ ಹಾಗೂ ಇನ್ನು ಹತ್ತು ಪರ್ಸೆಂಟ್ ಅನ್ನ ಕಮೋಡಿಟಿಗಳ ಹೂಡಿಕೆ ಮಾಡ್ತಾರೆ ಈ ಫಂಡ್ ಕೂಡ ಜಾಸ್ತಿ ರಿಸ್ಕ್ ರಿಟರ್ನ್ ಜನರೇಟ್ ಮಾಡಿದ್ರೆ ಸಾಕು ಹದಿನೈದು ವರ್ಷದಲ್ಲಿ ಒಂದು ಕೋಟಿಗೆ ರೀಚ್ ಆಗಬಹುದು ಹದಿನೈದು ಹದಿನೈದು ಹಾಕ್ತಾ ಹೋದ್ರೆ ಅಂತ ನಿಮಗೊಂದು ಸಿನಾರಿಯೋ ಹೇಳುದಲ್ಲ ಈ ಫಂಡ್ ನ ಈ ಫಂಡ್ ಪರ್ಫಾರ್ಮೆನ್ಸ್ ಕೂಡ ಅದೇ ಕೆಟಗರಿಯಲ್ಲಿ ಅದೇ ರೇಂಜ್ ನಲ್ಲಿ ಬರುತ್ತೆ ಪವರ್ ಆಫ್ ಕಾಂಪೌಂಡಿಂಗ್ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ ಕಾಂಪೌಂಡಿಂಗ್ ಅನ್ನೋದು ಹೊಸ ಫಿನಾನ್ಷಿಯಲ್ ಕಾನ್ಸೆಪ್ಟ್ ಅಲ್ಲ ಆಲ್ಬರ್ಟ್ ಐನ್ಸ್ಟೀ ಒಮ್ಮೆ ಕಾಂಪೌಂಡಿಂಗ್ ಅರ್ಥ ಮಾಡಿಕೊಂಡವರು ಹಣ ಗಳಿಸ್ತಾರೆ ಅರ್ಥ ಇರೋರು ಹಣ ಕಳ್ಕೊಳ್ತಾರೆ ಅಂತ ಹೇಳಿದರು ಕಾಂಪೌಂಡಿಂಗ್ ಅಂದ್ರೆ ಮೊದಲಿಗೆ ನಿಮ್ಮ ಹೂಡಿಕೆಯಿಂದ ಹಣ ಗಳಿಕೆ ಮಾಡೋದು ಜೊತೆಗೆ ನಿಮ್ಮ ರಿಟರ್ನ್ಸ್ ಮತ್ತೆ ರಿಟರ್ನ್ಸ್ ಅನ್ನ ನಾವೇನ್ ಮಾಡ್ತೀವಿ ಎಫ್ ಡಿ ಸೇವಿಂಗ್ಸ್ ಆಪ್ಷನ್ ಅಲ್ಲಿ ಬಂದ ಇಂಟ್ರೆಸ್ಟ್ ವಿಡ್ಡ್ರಾ ಮಾಡಿಕೊಂಡು ಖರ್ಚು ಮಾಡ್ತೀವಿ ಆದ್ರೆ ಕಾಂಪೌಂಡಿಂಗ್ ಎಫೆಕ್ಟ್ ನೋಡಬೇಕು ಅಂದ್ರೆ ಆ ಇಂಟ್ರೆಸ್ಟ್ ಅನ್ನ ಕೂಡ ಮತ್ತೆ ಹೂಡಿಕೆ ಮಾಡಬೇಕು ಸೊ ಪ್ರತಿ ಬಾರಿ ನಿಮಗೆ ಇಂಟ್ರೆಸ್ಟ್ ಅಥವಾ ರಿಟರ್ನ್ಸ್ ಬಂದಾಗ ನಿಮ್ಮ ಪ್ರಿನ್ಸಿಪಲ್ ಅಮೌಂಟ್ ದೊಡ್ಡದಾಗುತ್ತೆ ಉದಾಹರಣೆಗೆ ಸಾವಿರ ರೂಪಾಯಿಗೆ ಆರು ಪರ್ಸೆಂಟ್ ಇಂಟ್ರೆಸ್ಟ್ ಬಂದಿದ್ರೆ ನಿಮ್ಮ ಹಣ ಸಾವಿರದ ಅರವತ್ತು ರೂಪಾಯಿ ಆಗಿರುತ್ತೆ ನಂತರ ಸಾವಿರದ ಅರವತ್ತು ರೂಪಾಯಿ ದುಡಿಯೋಕ್ ಶುರು ಮಾಡುತ್ತೆ ಅದು ಪ್ರಿನ್ಸಿಪಲ್ ಅಮೌಂಟ್ ಆಗುತ್ತೆ ಮುಂದೆ ಆರು ಪರ್ಸೆಂಟ್ ರಿಟರ್ನ್ ಬಂದ್ರೆ ಈಗ ಸಾವಿರದ ನೂರ ಇಪ್ಪತ್ ಮೂರು ರೂಪಾಯಿ ರೀಚ್ ಆಗಿರತ್ತೆ ನಂತರ ಮತ್ತೆ ಅದಷ್ಟು ಅಮೌಂಟ್ ಇನ್ವೆಸ್ಟ್ ಆಗಬೇಕು ಇದಕ್ಕೆ ಬೇಕಾಗಿರೋದು ಇಂಟ್ರೆಸ್ಟ್ ವಿಡ್ರಾ ಮಾಡಿಕೊಳ್ಳದೆ ಇರೋ ಮೈಂಡ್ ಸೆಟ್ ಅಥವಾ ನಿಮ್ಮ ಹಣ ಮಾತ್ರ ಅಲ್ಲದೆ ಸ್ವಲ್ಪ ಟೈಮ್ ಅನ್ನ ಕೂಡ ಹೂಡಿಕೆ ಮಾಡಬೇಕು ಅಂದ್ರೆ ಲಾಂಗ್ ಟರ್ಮ್ ಹೂಡಿಕೆ ಮಾಡಬೇಕು ನೀವು ಸಣ್ಣ ಎಸ್ ಐ ಪಿನಿಂದ ನಿಂದ ಹೂಡಿಕೆ ಶುರು ಮಾಡಿ ನಿಧಾನಕ್ಕೆ ಅದನ್ನ ಜಾಸ್ತಿ ಮಾಡ್ಕೊಳ್ತಾ ಹೋದ್ರೂ ಕೂಡ ಕಂಪೌಂಡಿಂಗ್ ಎಫೆಕ್ಟ್ ನಿಂದ ಬಹಳಷ್ಟು ಹಣ ಸೇರಿಸೋ ಚಾನ್ಸ್ ಇರುತ್ತೆ ಆಗ್ಲೇ ಫಿಫ್ಟೀನ್ 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 ರೂಲ್ ನಲ್ಲಿ ಹದಿನೈದು ವರ್ಷದಲ್ಲಿ ಪ್ರತಿ ತಿಂಗಳು ಹದಿನೈದು ಸಾವಿರ ರೂಪಾಯಿ ಹೂಡಿಕೆ ಮಾಡ್ತಾ ಹೋದ್ರೆ ಆ ಫಂಡ್ ತುಂಬಾ ಜಾಸ್ತಿ ರಿಸ್ಕ್ ತೆಗೆದುಕೊಳ್ಳದೆ ಬ್ಯಾಲೆನ್ಸ್ಡ್ ಆಗಿ ಹದಿನೈದು ಪರ್ಸೆಂಟ್ ರಿಟರ್ನ್ಸ್ ಜನರೇಟ್ ಮಾಡಿದ್ರು ವರ್ಷ ಆದ್ಮೇಲೆ ಒಂದು ಅದು ರೀಚ್ ಆಗಿರುತ್ತೆ ಟೋಟಲ್ ನಿಮ್ಮ ಹೂಡಿಕೆ ಅಥವಾ ನಿಮ್ಮ ಆಸ್ತಿಯ ವ್ಯಾಲ್ಯೂ ಅಂತ ನಾವು ನಿಮಗೆ ಹೇಳಿದ್ವಿ ಈಗ ಅದೇ ಒಂದು ಕೋಟಿ ರೂಪಾಯಿಯನ್ನ ಮತ್ತೆ ಇನ್ನು ಹದಿನೈದು ವರ್ಷಗಳ ಕಾಲ ಅದೇ ಫಿಫ್ಟೀನ್ ಪರ್ಸೆಂಟ್ ರಿಟರ್ನ್ಸ್ ಜನರೇಟ್ ಮಾಡೋ ಇನ್ಸ್ಟ್ರೂಮೆಂಟ್ ಹೂಡಿಕೆ ಮಾಡಿದ್ರೆ ನೀವು ಕಾಂಪೌಂಡಿಂಗ್ ಎಫೆಕ್ಟ್ ನೋಡ್ತೀರಾ ಹದಿನೈದು ವರ್ಷದ ಎರಡನೇ ಟರ್ಮ್ ಮುಗಿಯೋ ಹೊತ್ತಿಗೆ ನಿಮ್ಮ ಬಳಿ ಹತ್ತು ಕೋಟಿ ರೂಪಾಯಿ ಇರೋ ಸಾಧ್ಯತೆ ಇರುತ್ತೆ ಮನಿ ಮೇಕ್ಸ್ ಮನಿ ಅನ್ನೋ ತರ ನಿಮ್ಮ ರಿಟರ್ನ್ಸ್ ನಿಮಗೆ ಹಣ ಸಂಪಾದಿಸಿ ಕೊಡ್ತಾ ಇರುತ್ತೆ ಪವರ್ ಆಫ್ ಕಾಂಪೌಂಡಿಂಗ್ ಏನು ಸಿಂಪಲ್ ಲ್ಯಾಂಗ್ವೇಜ್ ನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಒಂದು ಅಮೌಂಟ್ ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ತೀರಿ ಅದು ಗ್ರೋ ಆಗಿರುತ್ತೆ ನೆಕ್ಸ್ಟ್ ನಿಮ್ಮ ಅಮೌಂಟ್ ಆ ಗ್ರೋ ಆಗಿರೋ ಅಮೌಂಟ್ ಎರಡನ್ನ ಸೇರಿಸಿ ನೀವು ಹೂಡಿಕೆ ಮಾಡ್ತೀರಿ ನೆಕ್ಸ್ಟ್ ಅದರ ಮೇಲೆ ಮತ್ತೆ ರಿಟರ್ನ್ಸ್ ಜನರೇಟ್ ಆಗ್ತಾ ಹೋಗುತ್ತೆ ಇದನ್ನೇ ಕಾಂಪೌಂಡಿಂಗ್ ಅಂತ ಹೇಳೋದು ಸೊ ಈ ಮೆಥಡ್ ನಲ್ಲಿ ಲಾಂಗ್ ಟರ್ಮ್ ನಲ್ಲಿ ಒಳ್ಳೆ ಫಂಡ್ ಆಯ್ಕೆ ಮಾಡಿಕೊಂಡು ಫಿಫ್ಟೀನ್ 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 ರೂಲ್ ಮೂಲಕ ನೀವು ಕೋಟ್ಯಾಧಿಪತಿ ಕೂಡ ಆಗಬಹುದು ಡಿಸಿಪ್ಲಿನ್ ಬೇಕು ತಾಳ್ಮೆ ಬೇಕು ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ ದಾಖಲೆಗಳ ಪ್ರಕಾರ ವರ್ಷದಿಂದ ವರ್ಷಕ್ಕೆ ಕಂಪನಿಗಳ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಜಾಸ್ತಿ ಆಗ್ತಿರೋದು ದಾಖಲೆ ಸಂಖ್ಯೆಯಲ್ಲಿ ಪೋರ್ಟ್ಫೋಲಿಯೋಗಳ ಸಂಖ್ಯೆ ಜಾಸ್ತಿ ಆಗ್ತಿರೋದು ಕ್ಲಿಯರ್ ಇದೆ ಜನ ಹೆಚ್ಚೆಚ್ಚು ಲಾಂಗ್ ಟರ್ಮ್ ಹಾಗೂ ಶಾರ್ಟ್ ಟರ್ಮ್ ಗೋಲ್ಗಳಿಗಾಗಿ ಹೂಡಿಕೆ ಮಾಡೋಕೆ ಮ್ಯೂಚುವಲ್ ಫಂಡ್ ಗಳನ್ನ ಆಯ್ಕೆ ಮಾಡ್ಕೊಳ್ತಿರೋ ಜಾಸ್ತಿ ಆಗ್ತಾ ಇದೆ ಅದಕ್ಕಾಗಿ ಮಾರ್ಕೆಟ್ ನಲ್ಲಿ ಹತ್ತು ಹಲವಾರು ಆಪ್ಷನ್ಸ್ ಕೂಡ ಇದೆ ಅಂತ ಹಲವಾರು ಆಪ್ಷನ್ಸ್ ಅಲ್ಲಿ ಒಂದೇ ಫಂಡ್ ಮೂಲಕ ಡೈವರ್ಸಿಫೈಡ್ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡೋಕೆ ಅವಕಾಶ ಮಾಡಿಕೊಡೋದು ನಾವು ಆಗ್ಲೇ ಹೇಳಿದ ಐ ಸಿ ಐ ಸಿ ಐ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಯ ಐ ಸಿ ಐ ಸಿ ಐ ಮಲ್ಟಿ ಅಸೆಟ್ ಅಲೋಕೇಶನ್ ಮ್ಯೂಚುವಲ್ ಫಂಡ್ ಈ ಫಂಡ್ ಅಲ್ಲಿ ದುಡ್ಡು ಹಾಕಿದ್ರೆ ಇವರು ಶೇರ್ ಮಾರ್ಕೆಟ್ ಮೇಲೂ ಹೂಡಿಕೆ ಮಾಡ್ತಾರೆ ತುಂಬಾ ಸೇಫ್ ಆಗಿರೋ ಸಾಲ ಪತ್ರಗಳು ಬಾಂಡ್ ಗಳ ಮೇಲೂ ಕೂಡ ಹೂಡಿಕೆ ಮಾಡ್ತಾರೆ ಜೊತೆಗೆ ಗೋಲ್ಡ್ ಹಾಗೂ ಕಮೋಡಿಟಿ ಮೇಲೂ ಕೂಡ ಹೂಡಿಕೆಯನ್ನ ಮಾಡಿ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡ್ತಾರೆ ಸೊ ಹತ್ತಾರು ಫಂಡ್ ಅಲ್ಲಿ ಇಲ್ಲ ರೀ ತಿಂಗಳಿಗೆ ಐದು ಸಾವಿರದ ಹದಿನೈದು ಸಾವಿರ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡ್ತಾ ಹೋಗ್ತೀನಿ ಅದರಲ್ಲೇ ಡೈವರ್ಸಿಫಿಕೇಶನ್ ಆಗಿಬಿಡ್ಬೇಕು ಅನ್ನೋ ಉದ್ದೇಶ ಇದ್ರೂ ಕೂಡ ಈ ಫಂಡ್ ತುಂಬಾ ಜನಕ್ಕೆ ಸೂಟ್ ಆಗಬಹುದು ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಾಮೆಂಟ್ ನಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀವಿ ಅಲ್ಲಿ ಹೋಗಿ ಬೇಸಿಕ್ ಡೀಟೇಲ್ಸ್ ಅನ್ನ ಫಿಲ್ ಇನ್ ಮಾಡಿ ನೀವು ಈ ಫಂಡ್ ಬಗ್ಗೆ ಪೂರ್ಣ ಮಾಹಿತಿಯನ್ನು ಪಡಬಹುದು ಇದರ ಪಾಸ್ಟ್ ಪರ್ಫಾರ್ಮೆನ್ಸ್ ಕೂಡ ಅತ್ಯುತ್ತಮವಾಗಿದೆ ಅದನ್ನ ಕೂಡ ನೀವು ಚೆಕ್ ಮಾಡಬಹುದು ಆಸಕ್ತಿ ಇರೋರು ಹೂಡಿಕೆಯನ್ನು ಕೂಡ ಮಾಡಬಹುದು ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಾಮೆಂಟ್ ನಲ್ಲಿ ಪಿಂಟ್ ಕಾಮೆಂಟ್ ನಲ್ಲಿ ಲಿಂಕ್ ಇದೆ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ